ಆದರೆ ಒಂದು ಮಾತು ಹೇಳೋದು ಏನಂತಂದ್ರೆ ಹೈಬ್ರಿಡ್ ಮತ್ತು ಬಿಜೋಳಕ್ಕೆ ಇರತಕ್ಕಂತ ವ್ಯತ್ಯಾಸ ಏನು ಅಂತಂದ್ರೆ ಒಂದು ಪ್ಯಾಕೆಟ್ ಬಿಜೋಳದ ಪ್ಯಾಕೆಟ್ ಅನ್ನು ತೆಗೆದುಕೊಂಡು ಹೋಗಿ ನೀವು ಜೋಳದ ಆ ಹೊಲದೊಳಗೆ ಒಂದು ಎಕರೆ ಒಳಗೆ ಬಿತ್ತಿದ್ರೆ ಅಂತಂದ್ರೆ ಎಷ್ಟು ಪ್ಯಾಕೆಟ್ ಬರ್ತಾವ ಅಂತಂದ್ರೆ ಬಹಳ ಅಂತಂದ್ರೆ ಒಂದು ಐದರಿಂದ ಒಂದು ಆರು ಚೀಲ ಒಂದು ಎಂಟು ಚೀಲ ಬೆಳೆಯಬಹುದು ನೀವು ಯಾವ ಬಿಜೋಳಗಳನ್ನು ಅದೇ ನೀವು ನೀರಾವರಿ ಪ್ರದೇಶಕ್ಕೆ ನೀರಾವರಿಯಾಗಿರ್ತಕ್ಕಂಥ ಭೂಮಿಗೆ ಹೈಬ್ರಿಡ್ ಜೋಳವನ್ನು ಒಂದು ಪ್ಯಾಕೆಟ್ ನೀವು ಹಾಕಿದ್ರಿ ಅಂತಂದ್ರೆ ಒಂದು ಪ್ಯಾಕೆಟ್ ಜೋಳವನ್ನು ಹಾಕಿದ್ರೆ ಸುಮಾರು ಸಣ್ಣದಾಗಿರ್ತಕ್ಕಂಥ ಒಂದು ಪ್ಯಾಕೆಟ್ ಜೋಳ ಹೈಬ್ರಿಡ್ ಜೋಳ ಒಂದು ಎಕರೆಗೆ ಎಷ್ಟು ಕೊಡ್ತದೆ ಅಂದ್ರೆ ಇಪ್ಪತ್ತು ಚೀಲ ಕೊಡ್ತದೆ ಹದಿನೈದರಿಂದ ಇಪ್ಪತ್ತು ಚೀಲ ಕೊಡ್ತದೆ ಹಾಗೆ ಕೇವಲ ಸ್ವಲ್ಪ ಸಮಯದೊಳಗೆ ನಮ್ಮ ನಂದೀಪುರದ ಪೂಜ್ಯರು ಅವರ ಆಶೀರ್ವಾದ ಸದಾಕಾಲ ಅವರ ಹಿಂದೆ ಇದೆ ನಮ್ಮ ಬೆಂಗಳೂರಿನಿಂದ ಇದೆ ಅದಕ್ಕಾಗಿ ಮೂರೇ ವರ್ಷಗಳಲ್ಲಿ ನೂರು ವರ್ಷದ ಸಾಧನೆಯ ಉಪಾಧಿಯಲ್ಲಿ ಸಾವಿರ ಸಾಧಕರನ್ನ ಗುರುತಿಸಿದ್ದಾರೆ ಅಂತ ಕೀರ್ತಿ ಯಾರಿಗೆ ಸಲ್ತದೆ ಅಂದ್ರೆ ಅದು ಬೆಂಗಳೂರು ಹೊರಗೆ ಅವರಿಗೆ ಸಲ್ತದೆ ಆ ನಿಟ್ಟಿನೊಳಗೆ ಇಂಥ ಒಳ್ಳೆಯ ಕೆಲಸಗಳ ಕಾರ್ಯಗಳನ್ನ ನಮ್ಮ ಹೊರಟಿಯರು ಮಾಡ್ತಾ ಇದ್ದಾರೆ ಬರೇ ಸಾಹಿತ್ಯ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ಸಾಮಾಜಿಕ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮಠಗಳು ಅಂತಂದ್ರೆ ಅವು ಸಮಾಜದ ಒಂದು ಒಳ್ಳೆಯ ಕೇಂದ್ರ ಬಿಂದುಗಳು ಅಂತ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಎಲ್ಲಾ ಮಠಗಳಿಗೆ ಸುಮಾರು ಐದುನೂರಕ್ಕೂ ಹೆಚ್ಚು ಮಠಗಳಿಗೆ ಅವರು ಸಂಚಾರವನ್ನ ಮಾಡಿ ಆ ಮಠದಲ್ಲಿ ಇರ್ತಕ್ಕಂಥ ಗುರುಗಳನ್ನ ಸಂಪರ್ಕಿಸಿ ಅವ್ರು ಮಾಡ್ತಕ್ಕಂಥ ಸಾಧನೆಯನ್ನ ಅವ್ರು ಮಾಡಿಸ್ತಕ್ಕಂಥ ಆ ಸಮಾಜಕ್ಕೆ ಮಾಡ್ತಕ್ಕಂಥ ಸೇವೆಯನ್ನ ಗುರುತಿಸಿ ಸುಮಾರು ಸಮಾಜಿಕ ಜಾಲತಾಣಗಳಲ್ಲಿ ಈ ಫೇಸ್ಬುಕ್ ಅನ್ನುವಂತ ಒಂದು ವಾಹಿನಿಯಲ್ಲಿ ಹಾಗೆ ಯೂಟ್ಯೂಬ್ ಅನ್ನುವಂತ ವಾಹಿನಿಯಲ್ಲಿ ಹಾಗೆ ಯಾವ ಪತ್ರಿಕೆ ಅನ್ನುವಂತ ವಾಹಿನಿಯಲ್ಲಿ ಸಾಮಾಜಿಕವಾಗಿರ್ತಕ್ಕಂಥ ಜಾಲತಾಣಗಳು ಏನು ಓಡಾಡ್ತಾ ಇದಾವಲ್ಲ ಟೆಲಿಗ್ರಾಮು ವಾಟ್ಸಪ್ ಫೇಸ್ಬುಕ್ ಹೈಕ್ ಅಂತಿವೆಲ್ಲ ಅದಾವಲ್ಲ ಇದರೊಳಗೆ ಅತಿ ಹೆಚ್ಚು ಜನಪ್ರತಿನಿಧಿಗಳನ್ನ ಗಳಿಸಿ ಅತಿ ಹೆಚ್ಚು ಆ ಜನರಿಗೆ ಲೈಕ್ ಆಗಿ ಶೇರ್ ಮಾಡಿ ಒಂದು ಒಳ್ಳೆಯ ಅಚೀವ್ಮೆಂಟ್ ಅನ್ನ ಸಾಧನೆಯನ್ನ ಮಾಡಿ ರಾಷ್ಟ್ರ ಮಟ್ಟದೊಳಗ ಬೆಳೆದಿರ್ತಕ್ಕಂಥ ಒಬ್ಬ ಪ್ರತಿಭೆ ಯಾರಾದರೂ ಅದಾರ ಅಂತಂದ್ರೆ ನಮ್ಮ ಮನೆಯೊಳಗ ಅದು ಬಿಎನ್ ಹೊರಟ್ಟಿಯವರು ಅನ್ನುವಂತ ಮಾತನ್ನ ಹೇಳೋದಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತದೆ ಈ ಸಂದರ್ಭದೊಳಗೆ ಅವನಿಗೆ ಹಾಕಿ ಇಷ್ಟು ಒಗಳಾಕಂತೀನಿ ಅಂತಂದ್ರ ಸುಮಾರು ಐದು ಹೊರದೇಶಗಳು ಹೈಬ್ರಿಡ್ ನ್ಯೂಸ್ ಅನ್ನ ಲೈಕ್ ಮಾಡಿದ್ದಾರೆ ಹೈಬ್ರಿಡ್ ನ್ಯೂಸ್ನ ಸಂದೇಶಗಳನ್ನ ಐದು ಹೊರದೇಶಗಳು ಲೈಕ್ ಮಾಡಿದ್ದಾರೆ ಒಂದು ದೇಶದವರು ನಮ್ಮ ಒಂದು ನ್ಯೂಸ್ ಅನ್ನ ಮೆಚ್ಕೋಬೇಕಂದ್ರೆ ನಮ್ಮ ಅಭಿಪ್ರಾಯಗಳನ್ನ ಒಪ್ಪಿಕೋಬೇಕಂದ್ರೆ ಸಾಮಾನ್ಯ ಮಾತಲ್ಲ ಅಮೆರಿಕ ಅನ್ನುವಂತ ದೇಶ ಆಮೇಲೆ ನ್ಯೂಯಾರ್ಕ್ ಅನ್ನುವಂತ ದೇಶ ಇಂತ ಸುಮಾರು ಇನ್ನೂ ಒಂದು ಕೆಲವು ಊರ ಹೊರದೇಶಗಳು ಆ ಐದಾರು ದೇಶಗಳು ಈ ಹೈಬ್ರಿಡ್ ನ್ಯೂಸ್ ಅನ್ನ ಅವರು ಮೆಚ್ಚಿಕೊಂಡಿದ್ದಾರೆ ಲೈಕ್ ಅನ್ನ ಮಾಡಿದ್ದಾರೆ ಮತ್ತು ಶೇರ್ ಅನ್ನ ಮಾಡಿದ್ದಾರೆ ಅವರು ಅವರನ್ನ ಕರೆಸಿ ನಮ್ಮ ಹೊರಟ್ಟಿಯವರನ್ನ ಕರೆಸಿ ಗೌರವ ಸಮರ್ಪಣೆಯನ್ನು ಕೂಡ ಮಾಡಿದ್ದಾರೆ ಅಂತ ಗೌರವಕ್ಕೆ ಬಾಧ್ಯರಾಗಿರ್ತಕ್ಕಂಥವರು ವಿಶೇಷವಾಗಿ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಒಳ್ಳೆಯ ಸಾಧನೆಯನ್ನ ಮಾಡಿರ್ತಕ್ಕಂಥವ್ರು ಅಂತ ಅನಾಥರಿಗೆ ಆಶಾಕಿರಣವಾಗಿರ್ತಕ್ಕಂಥವ್ರು ಮತ್ತು ಅನಾಥಾಶ್ರಮಗಳನ್ನ ತೆಗೆದು ಅನಾಥ ತಂದೆ ತಾಯಿಗಳಿಗೆ ಆಶಾಕಿರಣವಾಗಿರ್ತಕ್ಕಂಥವ್ರು ನಮ್ಮ ನಾಡಿನ ಕನ್ನಡದ ಭಾರತ ರತ್ನವಾಗಿ ಕನ್ನಡ ರತ್ನವಾಗಿ ಮರೆಯಾಗಿರ್ತಕ್ಕಂಥ ಪುನೀತ್ ರಾಜ್ಕುಮಾರ್ ಅವರ ಪ್ರೀತಿಗೆ ವಿಶೇಷ ಪ್ರೀತಿಗೆ ಪಾತ್ರವಾಗಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಅದು ನಮ್ಮ ಬೆಂಗಳೂರು ಹೊರಟ್ಟಿಯವರು ಅನ್ನುವಂಥ ಮಾತನಾಡುವುದಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ ನಾನು ಅವರ ಪತ್ರಿಕೆಯಲ್ಲಿ ಅವರ ಸಾಧನೆಯನ್ನ ಪತ್ರಿಕೆಯಲ್ಲಿ ಮೂರು ಮುಖಾಂತರ ನೋಡಿದೆ ನಾನು ಬಹಳಷ್ಟು ಇದ್ದಾವೆ ಅವರ ಬಗ್ಗೆ ಹೇಳುವುದಂತ ಮಾತು ಎಂದ್ರೆ ಬಹಳಷ್ಟು ಕೂಡ ತಾವೆಲ್ಲ ಈ ಪ್ರಶಸ್ತಿಗಳನ್ನ ಬಾಧ್ಯರಾಗಿದ್ದೀರಿ ಅಂದ್ರೆ ನಮ್ಗೆ ಅವರು ಪ್ರಶಸ್ತಿ ಕೊಟ್ಟಾಗ ಅಂತಂದ್ರೆ ಕನ್ನಡ ಮಾಣಿಕ್ಯ ಪ್ರಶಸ್ತಿ ಕೊಟ್ಟಾಗ ಅಂತಂದ್ರೆ ಕನ್ನಡ ಅರಿವು ಮತ್ತು ಉಳಿವಿನ ಕಾರ್ಯ ನಮ್ಮದಾಗಬೇಕು ಅದಕ್ಕಾಗಿ ಎಲ್ಲರೇ ಆ ಕನ್ನಡವನ್ನ ನಾಶ ಮಾಡ್ತಾ ಇದ್ದಾರೆ ಎಲ್ಲರೇ ಕನ್ನಡವನ್ನ ಬಳಸೋದಿಲ್ಲ ಅಲ್ಲಲ್ಲಿ ಕನ್ನಡವನ್ನ ಒತ್ತಿ ಒತ್ತಿ ಹೇಳುವಂತ ಕೆಲಸವನ್ನ ಕನ್ನಡ ಧ್ವಜವನ್ನ ಹಾರಿಸುವಂತ ಕೆಲಸವನ್ನ ಕನ್ನಡದ ಹಿರಿಮೆ ಗರಿಮೆಯನ್ನ ಎತ್ತಿ ಇಡುವಂತ ಕೆಲಸ ಯಾವಾಗ ಎಲ್ಲ ಪ್ರಶಸ್ತಿಯನ್ನು ತೆಗೆದುಕೊಂಡಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಾಗಬೇಕು
ಕನ್ನಡ ನಮ್ಮ ಗೇ ಆಗಬೇಕು ಕನ್ನಡ ನಮ್ಮ ರಕ್ತ ಕಣಗಳಲ್ಲಿಯೂ ಕೂಡ ನಾವೆಲ್ಲ ಆ ಕನ್ನಡ ಭಾಷೆಯನ್ನ ಉಳಿಸಬೇಕು ಅದಕ್ಕಾಗಿ ನಮ್ಮ ದ್ರೌಪದಿ ಅಮ್ಮವರು ಹೇಳಿದ್ರು ಅಂಕಲ್ ಅಂಟಿ ಅನ್ನುವಂತ ಶಬ್ದ ನಮ್ದಲ್ಲ ಮಮ್ಮಿ ಡ್ಯಾಡಿ ಅನ್ನುವಂತ ಶಬ್ದ ನಮ್ದಲ್ಲ ಮಮ್ಮಿ ಅನ್ನುವಂತ ಶಬ್ದ ಇದು ಯಾವ ದೇಶದ್ದು ಅಂತಂದ್ರೆ ಈಜಿಪ್ಟ್ ನಾಗರಿಕತೆಯಲ್ಲಿ ಈಜಿಪ್ಟ್ ನಾಗರಿಕತೆಯ ದೇಶದಲ್ಲಿ ಆಗಿರ್ತಕ್ಕಂಥದ್ದು ಈಜಿಪ್ಟ್ ನಾಗರಿಕತೆಯಲ್ಲಿ ಸತ್ತ ಹಣ ಇರುವಂತ ಪೆಟ್ಟಿಗೆಗೆ ಮಮ್ಮಿ ಅಂತ ಹೇಳಿ ಕರೀತಾರೆ ಸತ್ಯ ಹಣ ಇರುವಂತ ಪೆಟ್ಟಿಗೆಗೆ ಏನಂತ ಕರೀತಾರಂದ್ರೆ ಮಮ್ಮಿ ಅಂತ ಕರೀತಾರೆ ಆ ನಾವೆಲ್ಲ ತಿಳ್ಕೋಬೇಕು ಯಾರ್ಯಾರು ನಮಗ ನಮ್ಮ ಮಕ್ಕಳು ಊಟ ಮಮ್ಮಿ ಅಂತ ಕರೆಸ್ಕೊತಿರಲ್ಲ ನೀವೇನೋ ನಾಳೆ ಮನೆಗೆ ಹೋಗಿ ಮಮ್ಮಿ ಅಂತ ಹೇಳಿ ಮಕ್ಕಳ ಕರಿ ಅಂತ ಹೇಳಿ ಕಳ್ಸ್ಕೊಂಡ್ರೆ ನೀವೇನಕ್ಕೆ ಹೇಳಂತಂದ್ರೆ ಏನಂತಾರೆ ಆ ಪೆಟ್ಟಿಗೆ ಅಂತ ತಿಳ್ಕೊ ಬಂದೇವು ಅದಕ್ಕ ಎಂತ ಮಮ್ಮಿ ಡಾಡಿ ಅನ್ನುವಂತ ಸಂಸ್ಕೃತಿ ನಮ್ದಲ್ಲ ನಮ್ ಎಂತ ಸಂಸ್ಕೃತಿ ಅಲ್ಲ ನೋಡಿ ಎಷ್ಟೊಂದು ಶಬ್ದಗಳಿದ್ದಾವೆ ತಾಯಿ ಅನ್ನುವಂತ ವರ್ಣನೆಯನ್ನ ಮಾಡೋದಕ್ಕೆ ಅಪ್ಪ ಅಮ್ಮ ಅವ್ವೆ ಅಪ್ಪೆ ಮಾತಾ ಎಂತ ಶಬ್ದಗಳು ಇವೆಲ್ಲ ಏನು ಆ ತಾಯಿಯ ಒಂದು ಮಾತೆಯನ್ನ ಕರಿಬೇಕಾದ್ರೆ ತಾಯಿಯನ್ನ ಕೂಗ್ಬೇಕಾದ್ರೆ ಅವ್ವನ್ನ ಕರಿಬೇಕಾದ್ರೆ ಇವನ್ನೆಲ್ಲ ಶಬ್ದಗಳನ್ನ ಹೇಳುವಂತ ಸಂದರ್ಭದಲ್ಲಿ ಇವು ಬರೇ ಬಾಯಿಯಿಂದ ಬರ್ತಕ್ಕಂಥವಲ್ಲ ಈ ಶಬ್ದಗಳು ಬರೇ ನಾಲ್ಗೆಯಿಂದ ಬರ್ತಕ್ಕಂಥವಲ್ಲ ಅವ್ವ ಅಬ್ಬೆ ಅಮ್ಮ ಮಾತಾ ಅನ್ನುವಂತ ಶಬ್ದಗಳು ಎಲ್ಲಿ ಬರ್ತಾ ಎಲ್ಲಿಂದ ಬರ್ತಾ ಅಂದ್ರೆ ನಾಲ್ಗೆ ಕಮಲದಿಂದ ಬಾಯಿ ಮುಖಾಂತರವಾಗಿ ಬರ್ತವೆ ಇಡೀ ನಮ್ಮ ದೇಹವನ್ನ ತುಂಬಿಕೊಂಡಿರ್ತಕ್ಕಂಥ ತಾಯಿ ದೊಡ್ಡಾಗಿ ಅಂತ ಅಂಥ ತಾಯಿಯ ನಾವು ಮಮ್ಮಿ ಅನ್ನುವಂತ ಕರೆದು ನಮ್ಮ ಸಂಸ್ಕೃತಿಯನ್ನ ಹಾಳು ಮಾಡೋದು ಬೇಡ ಅದಕ್ಕಾಗಿ ಅವ್ವ ಅಂತಂದು ಹೇಳಿ ಕರೆಯೋಣ ಅಮ್ಮ ಅಂತಂದು ಹೇಳಿ ಕರೆಯೋಣ ಆ ತಾಯಿಯ ಅಪ್ಪೆ ಅಂತಂದು ಹೇಳಿ ಕರೆಯೋಣ ಮಾತಾ ಅಂತಂದು ಹೇಳಿ ಕರೆಯೋಣ ಅಂದಾಗ ಮಾತ್ರ ಆ ತಾಯಿಗೆ ಗೌರವ ಕೊಟ್ಟಂಗಾಗ್ತದೆ ಭೂಮಾತೆಗೆ ಗೌರವ ಕೊಟ್ಟಂಗಾಗ್ತದೆ ಅಂಥ ಕನ್ನಡದ ಆ ಕೀರ್ತಿಯ ಪತಾಕೆಯನ್ನ ಕನ್ನಡದ ವಾರ್ತೆಯನ್ನ ಇಡೀ ನಾಡಿನ ತುಂಬೆಲ್ಲ ದೇಶ ವಿದೇಶಗಳ ತುಂಬೆಲ್ಲ ಹಬ್ಬಬೇಕು ಹರಡಬೇಕು ಹರಡಿಸಬೇಕು ಈ ನಮ್ಮ ಕೊಪ್ಪಳ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿರ್ತಕ್ಕಂತ ನಮ್ಮ ಭೀಮನಗೌಡರ ಕೀರ್ತಿ ಇಡೀ ಸುತ್ತ ನಾಡಿಗೆ ಹೆಸರಾಗಲಿ ಅಂತ ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಕ್ಕಂತ ಅವರ ಈ ಸಾಧನೆ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಆ ನಾಡಿನ ತುಂಬೆಲ್ಲ ಬೆಳಗಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅವರು ಪುಣ್ಯವನ್ನ ಗಳಿಸಿರ್ತಕ್ಕಂಥವ್ರು ನಮ್ಮ ಗಾಡಿ ತಾತನವರು ಹೇಳಿದ ಹಾಗೆ ಸುಮ್ಮನೆ ನಾಲ್ಕು ಮಂದಿಗೆ ರೊಕ್ಕ ರೂಪಾಯಿಗಳ ಆಸೆಗೆ ಪಟ್ಟಿರ್ತಕ್ಕಂಥವ್ರಲ್ಲ ಆಸ್ತಿ ಅಂತಸ್ತಿಗೆ ಆಸೆ ಪಟ್ಟಿರ್ತಕ್ಕಂಥವ್ರಲ್ಲ ಜನಮನ್ನಣೆಯನ್ನ ಪಡೆದು ಜನರ ಮೆಚ್ಚುಗೆಯನ್ನ ಪಡೆದು ಎಲ್ಲರ ಜನರ ಮನದಲ್ಲಿ ಇರ್ತಕ್ಕಂಥ ಈ ನಾಡಿನ ಅಪ್ರತಿಮ ಶ್ರೇಷ್ಠ ಸಾಧಕರು ಯಾರಂತಂದ್ರೆ ಅದು ನಮ್ಮ ಭೀಮನಗಳು ಹೊರಟ್ಟಿಯವರು ಅನ್ನುವಂತ ಮಾತು ಹೇಳೋದಕ್ಕೆ ಹೆಮ್ಮೆ ಆಗ್ತದೆ ಅಂತ ಪ್ರೀತಿಯಿಂದ ಸಾಧನೆಯನ್ನು ಮಾಡಿರ್ತಕ್ಕಂಥ ನಮ್ಮ ಭೀಮನಗೌಡ ಹೊರಟ್ಟಿಯವರ ಸಾಧನೆಯನ್ನು ಮನಗೊಂಡು ನಮ್ಮ ಹುಡುಗ ಒಂದು ಚಲೋ ಕೆಲಸ ಮಾಡಕ್ಕಂತಾನ ನಮ್ಮ ಕೊಪ್ಪಳ ಜಿಲ್ಲೆಯೊಳಗ ಒಂದು ಸಣ್ಣ ಪ್ರತಿಭೆ ದೊಡ್ಡದಾಗಿರ್ತಕ್ಕಂತ ಕೆಲಸ ಮಾಡಕ್ಕಂತ ಹೇಳಿ ಈ ನಾಡಿನಲ್ಲಿ ಅಖಂಡ ಸಾಧನೆಯನ್ನ ಮಾಡಿರ್ತಕ್ಕಂತ ತನ್ನ ಕಷ್ಟ ನಷ್ಟಗಳನ್ನ ನೋವು ನಲಿವುಗಳನ್ನ ಸಮಾಜದ ಮಧ್ಯದಲ್ಲಿ ಕಂಡುಕೊಂಡು ಆ ಸಮಾಜದಲ್ಲಿ ಬೆಳೆದು ನಿಂತು ನಮ್ಮ ಹಾದಿ ನಿಯತ್ತಾಗಿತ್ತಂದ್ರೆ ತಡೆಯುವ ತಾಕತ್ತು ಯಾರಿಗೂ ಇಲ್ಲ ಅನ್ನುವ ನಿಟ್ಟಿನೊಳಗ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂತ ಜ್ಯೋತಿ ಅವರು ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮಕ್ಕೆ ಸ್ವಾಗತ ತಂದ್ರಲ್ಲ ಇದು ಆ ಹೊರಟ್ಟಿಯವರು ಮಾಡಿರ್ತಕ್ಕಂತ ಸಾಧನೆ ಅವರು ಹೇಳಿರ್ತಕ್ಕಂತ ಪ್ರೀತಿ ಅನ್ನುವಂತ ಮಾತನ್ನ ಹೇಳೋದಕ್ಕೆ ಬಹಳ ಹೆಮ್ಮೆ ಪಡ್ತಾ ಇದ್ದೇನೆ ಯಾಕಂದ್ರೆ ಜ್ಯೋತಿ ಅವರು ಸಿಗ್ಬೇಕಂದ್ರೆ ಬಹಳ ಕಷ್ಟದ ಮಾತದ ನಮ್ಮ ಪೂಜ್ಯರು ಹೇಳಿದ್ರಲ್ಲ 7 ವರ್ಷದಿಂದ ಆಯ್ತು ಆ ತಾಯಿಯವರು ನಮ್ಮ ಮಠಕ್ಕೆ ಕಳ್ಸ್ಬೇಕಂದ್ರೆ ಸಿಕ್ಕಿಲ್ಲ ಅನ್ನುವಂತ ಆದ್ರೆ ಆ ತಾಯಿ ಇಲ್ಲಿ ಬಂದಾಳ ಅಂತಂದ್ರೆ ಆ ಮಧ್ಯಮ ತಾಯಿಯವರು ಅವ್ರು ಇಲ್ಲಿ ಬಂದಿದ್ದಾರೆ ಅಂದ್ರೆ ಅವ್ರ ಸಾಧನೆ ಬಹಳ ಅಗಾಧವಾಗಿರ್ತಕ್ಕಂಥದ್ದು ಅವ್ರ ಸಾಧನೆಯನ್ನು ಒಂದು ಸಲ ನೀವು ನೋಡ್ಬಿಟ್ರೆ ನಿಮ್ಮ ಜೀವನದ ಆ ಒಂದು ಯಶೋಗಾಥೆ ನಿಮಗೆ ಅರ್ಥ ಆಗಿರ್ತದೆ ಅವ್ರ ಜೀವನದ ಯಶೋಗಾಥೆಯನ್ನು ನೀವು ತಿಳ್ಕೊಂಡ್ರೆ ನಿಮ್ಮ ಜೀವನದ ಯಶೋಗಾಥೆ ಅರ್ಥ ಆಗ್ತದೆ ಕಣ್ಣು ತುಂಬಿ ಬರ್ತದೆ ಮನ ತುಂಬಿ ಬರ್ತದೆ ಆ ತಾಯಿಯವರು ಪಟ್ಟಿರ್ತಕ್ಕಂತ ಕಷ್ಟ ನಷ್ಟಗಳು ಸಮಾಜದಲ್ಲಿ ಬಂದಿರ್ತಕ್ಕಂತ ನೋವು ನಲಿವುಗಳು ಎಡರು ತೊಡರುಗಳು ಅವೆಲ್ಲವನ್ನ ಒಂದಿಷ್ಟು ಮೆಟ್ಟಿ ನಿಂತು ಎಲ್ಲವುಗಳನ್ನ ಸ್ವೀಕರಿಸಿ ತನ್ನ ಜೀವನದ ಉದ್ದಕ್ಕೂ ನಾನು ಹೀಗೆ ಕೂತ್ರೆ ಸಾಧನೆ ಅಂತಂದು ಹೇಳಿ ಹೀಗೆ ಕೂತ್ರೆ ನನ್ನ ಜೀವನ ಹೀಗೆ ಮುಗಿದ್ಬಿಡ್ತದೆ ನನ್ನ ಜೀವನ ಹೀಗೆ ಮುಗಿಯುವಂತದ್ದಲ್ಲ ಇದು ಸಾಧಿಸಿ ತೋರಿಸ್ಕೋಬೇಕು ಏನಾದ್ರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಏನಾದ್ರೂ ಒಂದು ನಾಡಿಗೆ ಸಂದೇಶವನ್ನ ಕೊಡಬೇಕು ಅಂತಂದೇಳಿ ಆ ತಾಯಿಯವರು ಸಾಧನೆಯ ಶಿಖರವನ್ನ ಏರಿ ಆ ಪದ್ಮಶ್ರೀ
ಪ್ರಶಸ್ತಿ ಭಾಜನರಾಗಿ ಪದ್ಮಶ್ರೀ ಪ್ರಶಸ್ತಿಯನ್ನ ತೆಗೆದುಕೊಂಡು ಅವರ ಕೊರಳಿಗೆ ಹಾರವನ್ನ ಹಾಕಿಕೊಂಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ರಾಷ್ಟ್ರಮಟ್ಟದ ರಾಷ್ಟ್ರ ಪ್ರಶಸ್ತಿಯನ್ನ ಹಾಗೂ ಪದ್ಮಭೂಷಣ ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ಅವರಿಗೆ ದೊರಕಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾಡಿನ ಸೇವೆಯನ್ನ ಮಾಡುವಂತ ಕಾರ್ಯ ಅವರದಾಗಿದೆ. ಅದರ ಜೊತೆಗೆ ನಮ್ಮ ಹೊರಟ್ಟಿಯವರು ಬಹಳ ಒಳ್ಳೆ ಸೇವೆಯನ್ನ ಮಾಡಿದ್ದಾರೆ. ಅಂತ ಸೇವಕರಿಗೆ ಇನ್ನಷ್ಟು ಮನದಷ್ಟು ಆ ಕಾರ್ಯವನ್ನು ಮಾಡುವಂತ ಶಕ್ತಿ ಸಾಮರ್ಥ್ಯವನ್ನ ಆಯುಷ ಆರೋಗ್ಯವನ್ನ ಭಗವಂತ ಕೊಟ್ಟು ಕರುಣಿಸಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾವು ಇಂತಹ ಕಾರ್ಯಕ್ರಮಗಳಿಗೆ ಒಂದು ಸ್ವಲ್ಪ ಸಹಾಯ ಸಹಕಾರಗಳನ್ನ ಮಾಡಬೇಕು. ಅದಕ್ಕಾಗಿ ಒಬ್ಬ ಮಹಾತ್ಮ ಹೇಳ್ತಾನೆ, ಕೊಡಬೇಕು ಉತ್ತಮವಾದ ಮಗಳಂಗೆ ಮಗನ ಕೊಡಬೇಕು ಸಲ್ಪಾತ್ರದಲ್ಲಿ ಧಾನವನ್ನು ಅಂತ ಹೇಳ್ತಾರೆ. ಇಂತಹ ಕಾರ್ಯ ಮಾಡಕಂತಂದ್ರೆ ಯಾರಿಗೆ ನೀವು ಮಗಳನ್ನ ಕೊಡಬೇಕಂತಂದ್ರೆ ಕುಡಿಯೋವಂಗ ಚಟ ಮಾಡೋವಂಗ ಇಸ್ಪೆ ಮಾಡೋವಂಗ ಓಸೆ ಹೇಳೋವಂಗ ಮಗಳನ್ನ ಕೊಡ್ರಿ ಅಂತಂದ್ರೆ ಯಾರು ಕೊಡಂಗಿಲ್ಲ. ಯಾರೇ ಹೋಗ್ರಿ ಅಂತ ಬಹಳ ಚಟಗಾರ ಅಂತ ನಾವು ಅವಾಗ ಕೊಟ್ಟಂದ್ರೆ ಮನೆಯನ್ನು ಮುರಬೈಟ ಆಗೋಗ್ತದ, ನನ್ನ ಮಗಳ ಸಂಸಾರ ಕೆಟ್ಟ ಹೋಗ್ತದ ಅಂತಾರ. ಯಾರಿಗೆ ಮಗಳನ್ನು ಕೊಡ್ತಾರಂದ್ರೆ ಬಹಳ ಉತ್ತಮವಾದನ ಒಳ್ಳೆ ಹೋರಾಟ ಮಾಡಾಕತ್ತದ, ಒಳ್ಳೆ ಸಾಧಕದನ ಒಳ್ಳೆ ಕೆಲಸ ಮಾಡಾಕತ್ತದ ಅಂದ್ರೆ ಅವಾಗ ನಾವು ಮಗಳು ಕೊಡ್ತೀವಿ ಅಂತಂದ ಹೇಳಿ ಮುಂದೆ ಬರ್ತೀರಲ್ಲ. ಹಾಗೆ ಕೊಡಬೇಕು ಸಂಪಾತ್ರದಲ್ಲಿ ದಾನ ಎಲ್ಲಿ ದಾನ ಕೊಡ್ಬೇಕಂತಂದ್ರೆ ಇಂತಹ ಕಾರ್ಯಕ್ರಮಗಳು ನಮ್ಮ ಭೇಮಂತಗಳು ಹೊರಟ್ಟಿಯವರು ಏನ್ ಮಾಡಾಕತ್ತಾರಲ್ಲ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಾಕತ್ತಾರ, ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಾಕತ್ತಾರ. ಎಲ್ಲಾ ಕಾಲದಲ್ಲಿ ಒಂದು ಸಣ್ಣ ಪ್ರತಿಭೆ ಆ ಬಾಲ ಪ್ರತಿಭೆ ಎಷ್ಟು ಸುಂದರವಾಗಿ ಡೈಲಾಗ್ ಆಯ್ತು. ಒಬ್ಬ ತಾಯಿ ಕಾಲಿಲ್ಲ ಆ ಗುರುಗಳ ಜಿಲ್ಲೆಯೊಳಗೆ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾರಂತ ನೋಡಿ. ಎಲ್ಲೆಲ್ಲಿ ಇರ್ತಕ್ಕಂಥ ಕೊಪ್ಪಳೆಯಲ್ಲಿ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಅಂತಂದವ್ರನ್ನ ಗುರುತಿಸಿ ಇಂಥ ಕಾರ್ಯವನ್ನ ಮಾಡುವಂತ ಕಾರ್ಯಗಳ ಕ್ರಿಯಾಶೀಲ ವ್ಯಕ್ತಿಗಳನ್ನ ಗುರುತಿಸಿ ಅವ್ರಿಗೆ ಪ್ರೋತ್ಸಾಹ ನೀಡಿ ಇನ್ನಷ್ಟು ಮಗದಷ್ಟು ಹುರಿದುಂಬಿಸುವಂತ ಕೆಲಸವನ್ನ ನಮ್ಮ ಹೊರಟ್ಟಿಯವರು ಮಾಡ್ತಾ ಇದ್ರಲ್ಲ. ಇಂಥ ಕಾರ್ಯಕ್ರಮಕ್ಕ ನಾವು ಯಾವುದೇ ರೂಪ ಕೊಡ್ತಿರ್ತೀವಿ. ಗಂಡಾಕೊಂಡಷ್ಟು ಹಾಲು ಮುಗಿಯಲಿ ನಮ್ಮ ಮಾನವ, ದಂಡಾಕೊಂಡಷ್ಟು ದಾನ ಮಾಡಲಿ ನಮ್ಮ ಮಾನವ, ಉಂಡು ನೆಲೆಯಾದಷ್ಟು ಇಂಥ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರೆ ಅವನ ಜೀವನ ವ್ಯರ್ಥ ಮಾನವ ವ್ಯರ್ಥ ಮಾನವ ಅಂತೇಳಿ ಕವಿಗಳು ಹೇಳ್ಕೊಂಡು ಬರ್ತಾರೆ. ಆ ನಿಟ್ಟಿನೊಳಗೆ ಇಂಥ ಕಾರ್ಯಕ್ರಮಕ್ಕ ಹೊರಟ್ಟಿಯವರು ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕ ನಮ್ದೊಂದಿಷ್ಟು ದಾನ ಧರ್ಮ ಪರೋಪಕಾರ ಸಹಾಯ ಸರ್ಕಾರ ಆ ಬಿಂಬಗಳಿಗೆ ಇತ್ತು ಅಂತಂದ್ರೆ ಅವರು ಇನ್ನಷ್ಟು ಆಕರ್ಷಕ ಕೈಗೊಳ್ಳುವ ಎರಡು ಮಾತಿನ ಮಾನವಂತ ಮಾತನ್ನ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ತಾ ಇದ್ದೇವೆ. ಆ ನಿಟ್ಟಿನೊಳಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಮೂರು ವರ್ಷಗಳಿಂದ ಏನು ಕಾರ್ಯಕ್ರಮ ಮಾಡಲಾಗಿರ್ಲಿಲ್ಲ. ಯಾಕೆ ಕರೋನಾ ಅನ್ನುವಂತ ಒಂದು ದೊಡ್ಡ ರೋಗ ಬಂದಿತ್ತು. ಆ ಕರೋನಾ ಅನ್ನುವಂತ ರೋಗ ಬಂದು ಎಲ್ಲರನ್ನೂ ಬಹಳ ತ್ರಾಸ ಮಾಡಿತ್ತು. ಒಬ್ಬರ ಮಗ ಒಬ್ಬರು ನೋಡಂಗಿಲ್ಲ, ಈಗ ಅಂತ ಕುಂದ್ರಂಗಿಲ್ಲ, ಮಗಳ ಮಗಳನ್ನ ಮಾತಾಡಂಗಿಲ್ಲ. ನೀವೆಲ್ಲ ಹಳ್ಳಿಯೊಳಗೆ ಅಂತೀರಿ, ಏನಂತೀರಿ? ಒಂದ್ಸಲ ಕಿಂಗಿದ್ರೆ ಒಂದ್ಸಲ ಸೀರಿದ್ರೆ ಏನಂತೀರಿ? ಒಂದ್ಸಲ ಸೀರಿದ್ರೆ ಏನಂತೀರಿ? ಅಭಿಷೇಕ ಮಾಡ್ತಂತಾರ. ಒಂದ್ ಸಲ ಸೀರಿ ಬಂದ್ರೆ ಅಭಿಷೇಕ ಅಂತ ಕರೀತಾರ. ಮತ್ತೆ ಎರಡು ಸಲ ಮೂರು ಸಲ ನಾಲ್ಕು ಸಲ ಐದು ಸಲ ಸೀರಿ ಬಂದ್ರೆ ಇದ್ರ ಕರೋನಾ ಪೇಷಂಟ್ ದವಾಖಾನೆಗೆ ಕರ್ಕೊಂಡು ಹೋಗತ್ತ ಹೌದಿಲ್ಲ ಅಂತ ನೀವು ಮಾಡ್ತಾರೆ ನೋಡ್ರಿ. ಅದಕ್ಕೆ ಅಂತ ಪರಿಸ್ಥಿತಿ ಇತ್ತು. ಅಂತ ಪರಿಸ್ಥಿತಿಯೊಳಗೆ ಎಲ್ಲರನ್ನ ಒಗ್ಗೂಡಿಸುವಂತ ಕಾರ್ಯವನ್ನ ಈ ನಾಡಿನೊಳಗೆ ನಮ್ಮ ಹೊರಟ್ಟಿಯವರು ಮಾಡ್ಕೊಂಡು ಬಂದಾರ. ಹಿಂಗಾಗಿತ್ರಿ, ಒಬ್ಬ ಹೆಣ್ಮಗಳಿಗೆ ಗಂಡನ ಮ್ಯಾಲೆ ಬಹಳ ಸಂಶಯ ಇತ್ತು. ಎಷ್ಟು ಸಂಸ್ಥೆ ಇತ್ತು ಅಂತಂದ್ರೆ ಅವ ಹೊರಗೆ ಹೋಗಿ ಬಂದ ತಕ್ಷಣ ಏನ್ ಮಾಡ್ತದಂದ್ರೆ ನೀವೇನು ಮುಂದ್ಬಾರಿ ಅಲ್ಲಿ ಹೊರಗೆ ನಿಂದ್ರೆ ಅಂತೀನಿ, ಹೊರಗೆ ಬಾಗಲಾಗ ನಿಂದ್ರೆ ಅಂದ ತಕ್ಷಣ ಒಳಗೆ ಹೋಗಿ ಸ್ಯಾನಿಟೈಸರ್ ತರ್ತೀನಿ. ಆ ಸ್ಯಾನಿಟೈಸರ್ ತಂದು ಹಿಂಗೆ ಹೊಡಿತೀನಿ. ಸ್ಯಾನಿಟೈಸರ್ ತಂದು ಹೊಡೆದ ತಕ್ಷಣ ಮತ್ತೆ ಸೀದಾ ಬಾತ್ರೂಮ್ ಹೋಗಿ ಬಿಸಿನೀರ್ ಸ್ನಾನ ಮಾಡಿ, ಮತ್ತೆ ಬಿಸಿನೀರ್ ಸ್ನಾನ ಮಾಡ್ತೀನಿ. ಬಿಸಿನೀರ್ ಸ್ನಾನ ಮಾಡಿಸಿದ ತಕ್ಷಣ ಮತ್ತೆ ಬಿಸಿ ಬಿಸಿ ಸೊಂಟಿ ಗಾಳಿ ಸೊಂಟಿ ಗಾಳಿ ಕುಡಿಸಿದ ತಕ್ಷಣ ಮತ್ತೆ ಒಂದು ಗುಳಿ ಯಾವ್ದು ಡೋಲೋ 650 ಹಾ ಆ ಗುಳಿಗೆ ತಗೊಂಡು ಮತ್ತೆ ಫ್ಯಾಮಿಲಿ ಡಾಕ್ಟರ್ ಫೋನ್ ಮಾಡಿ, ಫ್ಯಾಮಿಲಿ ಡಾಕ್ಟರ್ ಫೋನ್ ಮಾಡಿ, ಡಾಕ್ಟರ್ ಸರ್ ನಮ್ಮ ಯಜಮಾನರು ಈ ಕಾರ್ಯಕ್ರಮಕ್ಕೆ ಹೋಗಿ ಬಂದಿದ್ರಿ ಹೊರಗೆ, ಅವ್ರಿಗೆಲ್ಲ ಹಿಂಗೆ ಕೊಟ್ಟಿದ್ರಿ, ಸ್ಯಾನಿಟೈಸರ್ ಹಾಕಿದ್ದೀನಿ, ಆಮೇಲೆ ಬಿಸಿನೀರ್ ಸ್ನಾನ ಮಾಡಿಸಿದ್ದೆ, ಗಾಡಿ ಕುಡಿಸಿದ್ದೆ, ಆಮೇಲೆ ಒಂದು ಡೋಲೋ ಗುಳಿಗೆ ಕೊಟ್ಟಿದ್ದೆ, ಮತ್ತೇನು ಮಾಡೋದೇ ಇಲ್ಲ. ಹಿಂಗ ಆ ಡಾಕ್ಟ್ರಿಗೆ ಒಂದು ಎರಡು ತಿಂಗಳು ಫೋನ್ ಮಾಡಿ ದಿನ ಫೋನ್ ಮಾಡೋದ ಫೋನ್ ಮಾಡೋದ ಫೋನ್ ಮಾಡೋದು ಕೇಳಿ ಕೇಳಿ ಆ ಹೆಣ್ಮಗಳಿಗೆ ಬಹಳ ಸಾಕಾಗಿತ್ತು. ಆ ಡಾಕ್ಟರ್ ಮೇಡಮ್ಗೆ ಕೇಳಿ ಕೇಳಿ ಸಾಕಾಗಿ ಆ ಮೇಡಮ್ ಅನ್ನಂದ್ರು, ನೋಡುವ ಇಷ್ಟೆಲ್ಲ ನಾ ಏನ್ ಹೇಳೋ ಇದೆಲ್ಲ ಮಾಡಿಬಿಟ್ಟಿದ್ದೆ, ಇನ್ನೂ ಏನಾದ್ರು ಉಳಿದಿತ್ತಂದ್ರೆ ನಿಮ್ಮ ಮನೆಯಾಗ ಒಂದು ದೊಡ್ಡ ಕುಕ್ಕರ್ ತಗೋ, ಆ ಕುಕ್ಕರ್ ತಗೊಂಡು ಆ ಕುಕ್ಕರ್ ತಗೊಂಡು ನೀನು ಗಂಡನ ಕುಂದಿಸು, ಗಂಡನ ಕುಂದಿಸಿ ಮೂರು ಸೀಟಿ ಹೊಡಿ ಎಲ್ಲ ಹೋಗ್ತದೆ. ಅಲ್ಲ ಮತ್ತೆ ನೀವು ಬಾಯಿ ಹಂಗ ಮಾಡಿದ್ರಿ, ಸುಮ್ಮನೆ ಹೇಳ್ತೀನಿ ತಮಾಷೆ. ಈಗ ಅದಕ್ಕೆ ಕರೋನಾ ಅನ್ನುವಂಥ ರೋಗ ಬಂದು ನಮಗೆಲ್ಲ ಎಷ್ಟು ತೊಂದರೆಯನ್ನು ಮಾಡಿತ್ತು. ಇಂಥ ಕರೋನಾ ರೋಗ ಆ ಮಹಾತ್ಮರಿಂದ ಪುಣ್ಯಾತ್ಮರಿಂದ ಒಳ್ಳೆಯ ಸಾಹಿತಿಗಳಿಂದ ಒಳ್ಳೆಯ
चिंतक आ करोना महारोग वैद्य औषधिया कटो अब जगत बंद महामारी नाशवाए साधने बदकी ना साधन मुंदे नाड़े नुडिए ऊरी मन के साधने ಎಂಎಲ್ಎ ಎಂಪಿ ಎಂಎಲ್ಎ